ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಸೆಕೆಂಡ್ ಪಿ ಸಿ ಸ್ಕ್ಯಾನರ್ ಕಾಪಿ ಅನ್ನೋದು ನಮ್ಮ ಶಿಕ್ಷಣ ಇಲಾಖೆಯಿಂದ ಒಂದು ಕೊಟ್ಟಿರೋ ಮಾಹಿತಿ ಪ್ರಕಾರ 6ನೇ ತಾರೀಕು ಇವತ್ತೇ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದೀರು ಬಟ್ ಯಾವುದೇ ರೀತಿ ಒಂದು ಮಾಡಿಲ್ಲ ಅದು ನಾಳೆ ಒಂದು ಪ್ರೊವೈಡ್ ಮಾಡಿದ್ದಾರೆ ಸೊ ಇವಾಗಲೇ ಒಂದು ನೋಟಿಫಿಕೇಶನ್ ಬಂದಿದೆ ಲೇಟೆಸ್ಟ್ ಆಗಿ ಸೊ ಅದನ್ನು ನೋಡ್ಕೊಂಡು ಸೊ ಅದನ್ನು ನೋಡ್ಕೊಳ್ಳೋಕೆ ಮುಂಚೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ ಅಂದರೆ 3 ಗಂಟೆಗೆ ನಿಮಗೆ ಒಂದು 3 ಗಂಟೆ ಆದಮೇಲೆ ನಿಮಗೆ ಒಂದು ಡೌನ್ಲೋಡ್ ಲಿಂಕ್ ಅನ್ನೋದು ಬಿಡ್ತಾರೆ ಅಂತ ಗೈಸ್ ಅದು ನನಗೆ ಒಂದು ಬಂದಿರುವಂತ ಒಂದು ಮಾಹಿತಿ ಅದು ಏನಂತ ಒಂದು ನಿಮಗೆ ವಿತ್ ಲೈವ್ ಪ್ರೂಫ್ ಪ್ರಕಾರ ನಿಮಗೆ ಲಾಸ್ಟ್ ವಿಡಿಯೋ ಕೊನೆ ಎಂಡ್ ಅಲ್ಲಿ ತೋರಿಸ್ತೀನಿ ಆ್ಯಂಡ್ ನಾವು ಇನ್ನೊಂದು ನಮ್ಮ ಚಾನಲಲ್ಲಿ ಯಾವುದೇ ರೀತಿ ಒಂದು ಫೇಕ್ ಅಪ್ಡೇಟ್ ಆಗಿರ್ಬೋದು ಫೇಕ್ ಥಂಬ್ನೇಲ್ ಆಗಿರೋ ಯಾವುದೇ ಕಾರಣಕ್ಕೂ ಒಂದು ಇದು ಮಾಡಲ್ಲ ನಂಗೆ ಗೊತ್ತಿತ್ತು ಹಿಂಗಾಗುತ್ತೆ ಅಂದರೆ ಪಕ್ಕ ಅದಕ್ಕೆ ನಿಮ್ಮ ಲೈವ್ ಪ್ರೂಫ್ನೊಂದಿಗೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಅಪ್ಡೇಟ್ ಏನು ಅಂತ ನೋಡ್ಕೊಂಡು ಬನ್ನಿ ಸೊ ವಿಡಿಯೋ ಕೊನೆಯಲ್ಲಿ ನೋಡೋಣ ನಾನು ಸೊ ಬನ್ನಿ ಗೈಸ್ ಸೊ ನೀವು ಇಲ್ಲಿ ನಿಮ್ಮ ವೆಬ್ಸೈಟಲ್ಲಿ ನೋಡಿದಾಗ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ರೀಡ್ ಮೋರ್ ಅಂತ ಇದೆಯಲ್ವಾ ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಗೈಸ್ ಎಲ್ಲಿ ಅಂದರೆ ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಲಿಂಕ್ ಫಾರ್ ದ ಏಪ್ರಿಲ್ ಎನ್ಯುವಲ್ ಎಕ್ಸಾಮಿನೇಷನ್ ಅಥವಾ ಮತ್ತು ರಿವಲ್ಯೂಷನ್ ಕಾಪಿ ಸ್ಕ್ಯಾನರ್ ಕಾಪಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಗೈಸ್ ನಿಮಗೆ ಇಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಇಂಟರ್ಫೇಸ್ ಓಪನ್ ಆದಾಗ ನೀವು ನೋಡ್ಬೋದು ಆನ್ಸರ್ಸ್ ಕ್ರಾಫ್ಟ್ ಸ್ಕ್ಯಾನ್ ಕಾಪಿ ನೋಡ್ಬೋದು ಡೌನ್ಲೋಡ್ ವಿಲ್ ಬಿ ಮೇಡ್ ಅವೈಲಬಲ್ ಆನ್ ಅಂದರೆ 7/7/2022 ಅಂತ ಕೊಟ್ಟಿದ್ದೀರ ಅಂದರೆ ನಾಳೆ ಒಂದು 12 ಗಂಟೆ ಅಂದರೆ 12 PM ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾಳೆ ನಿಮಗೆ ಒಂದು 12 ಗಂಟೆ ಮೇಲೆ ನಿಮಗೆ ಅಂದರೆ ಕೊಡುತ್ತೆ ಅಂತ ಒಂದು ಕೊಟ್ಟಿದ್ದಾರೆ ಸೊ ನಾಳೆಗೆ ಒಂದು ಎಕ್ಸ್ಟೆಂಡ್ನ ಮಾಡಿದ್ದಾರೆ ಗೈಸ್ ನಾಳೆ ನಿಮಗೆ ಲಿಂಕ್ನ ಬಿಡ್ತಾರಂತೆ ಇವಾಗ ನಾನು ಡೈರೆಕ್ಟ್ನ ಒಂದು ಟಾಪಿಕ್ಗೆ ಬರ್ತೀನಿ ನಂದು ಯಾಕಂದರೆ ನಾನು 3 ಗಂಟೆ ಏನಕ್ಕೆ ಇದೆ ಅಂತ ಲೈವ್ ಪ್ರೂಫ್ನ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ಗೆ ಸೊ ಗೈಸ್ ನಿಮಗೆ ಲೈವ್ ಪ್ರೂಫ್ನ ತೋರಿಸ್ತೀನಿ ನೋಡಿ 3 ಗಂಟೆಗ ಮೇಡಮ್ 3 ಗಂಟೆ ಮೇಲೆ ಬರುತ್ತೆ ನೋಡಿ ಮೆಸೇಜ್ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಕಾಲ್ ರೆಕಾರ್ಡಿಂಗ್ ನೋಡಿದ್ರೆ ಅನಿಸುತ್ತೆ ಗೈಸ್ ಇದು ಒಂದು ಶಿಕ್ಷಣ ಇಲಾಖೆ ಒಂದು ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಒಂದು ಕೊಟ್ಟಂಥ ಮಾಹಿತಿ ಸೊ ಇದು ಹಿಂಗಾಗುತ್ತೆ ಗೈಸ್ ನಾನು ಇನ್ನೊಂದು ನಿಮಗೆ ಮಾತು ಹೇಳ್ತೀನಿ ಸೊ ಈ ಶಿಕ್ಷಣ ಇಲಾಖೆ ನಮ್ಮ ಅಪ್ಡೇಟ್ ಎಜುಕೇಷನ್ ಅಪ್ಡೇಟ್ ಹೆಂಗಂದರೆ ಇವಾಗ ಒಂದು ಕಡೆ ಹೇಳಿದ್ರೆ ಒಂದು ಶಿಕ್ಷಣ ಇಲಾಖೆ ಇವಾಗ 6ನೇ ತಾರೀಕು ಅಂದಿರ್ತಾರೆ ಯಾವಾಗ ಒಂದು ಎಕ್ಸ್ಟೆಂಡ್ ಮಾಡ್ತಾರಂತ ಹೇಳಕ್ಕೆ ಬರಲ್ಲ ಇವಾಗ 6ನೇ ತಾರೀಕು ಅಂದರೆ 7ನೇ ತಾರೀಕು ಅಂತಾರೆ ಸೊ ಅದಕ್ಕೆ ನಾವು ಕೊಟ್ಟಂಥ ಮಾಹಿತಿ ಹಾಗಿರುತ್ತೆ ಅದು ಉಳಿಯೋ ಒಂದು ನಾವು ಬೆಳಗ್ಗೆ ಹಾಕಿರ್ತೀವಿ ಅದು ಸಂಜೆ ಬಂದಿರುತ್ತೆ ಸೊ ಅದಕ್ಕೆ ಹಿಂಗಾಗುತ್ತೆ ನಾವು ಒಂದೊಂದು ಸಲ ಎಕ್ಸ್ಟೆಂಡ್ ಒಂದು ತುಂಬ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಎಜುಕೇಷನ್ ಅಪ್ಡೇಟ್ಸ್ಗಳಿಗೆ ಹಾಗೇನೆ ಆಗುತ್ತೆ ಅದಕ್ಕೆ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡು ಹೋಗುತ್ತೆ ಯಾಕಂದರೆ ಇವಾಗ KCET ಹಾಗೆ ಇದೆ ಅವರಂತೂ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾರೆ 15-16 ಒಂದು ಫಿಕ್ಸ್ ಅನ್ನೋದು ಇರೋಲ್ಲ ಸೊ ಹಿಂಗಿರುತ್ತೆ ಆ್ಯಂಡ್ ನಾನು ಇನ್ನೊಂದು ಸಲ ಹೇಳ್ತೀನಿ ನಮ್ಮ ಚಾನಲಲ್ಲಿ ಯಾವುದೇ ರೀತಿ ಒಂದು ಫೇಕ್ ಅಪ್ಡೇಟ್ ಆಗಿರ್ಬೋದು ಫೇಕ್ ಥಂಬ್ನೇಲ್ ಆಗಿರೋ ಈ ಸತ್ರು ಕೂಡ ಕೊಡೋಲ್ಲ ಗೈಸ್ ಸೊ ನಮಗೇನು ಅಂತ ನಮಗೆ ಹಿಂದಿನ ಸಬ್ಸ್ಕ್ರೈಬರ್ಸ್ ಗೊತ್ತಿದ್ದಾರೆ ಗೈಸ್ ಸೊ ಇವತ್ತಿನ ನೋಡಿ ಇಷ್ಟ ಆಯ್ತು ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಸಿಕ್ಕೋಂಗೆ ಆಯ್ತು ಮುಂದಿನ ವಿಡಿಯೋದಲ್ಲಿ